ಸ್ನೇಹಿತರೆ, ನಮ್ಮ ಅಧ್ಯಕ್ಷರು ರಾಜ್ಯಪಾಲರನ್ನ ಭೇಟಿ ಮಾಡಿದಂತ ಉದ್ದೇಶವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ನಮ್ಮ ಮನವಿ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೋರಾಗಿ ಕೇಳಿಸ್ತಾ ಇಲ್ವಾ? ಓಕೆ. ಇವತ್ತು ನಾನು, ನಮ್ಮ ಅಧ್ಯಕ್ಷರು, ಮೇಲ್ಮನೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಹರಿಪ್ರಸಾದ್ ಅವರು, ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಎಂ ಬಿ ಪಾಟೀಲ್ ಅವರು, ಕಾರ್ಯಾಧ್ಯಕ್ಷರುಗಳಾದಂತ ರಾಮಲಿಂಗ್ ರೆಡ್ಡಿ ಅವರು, ಸಲೀಂ ಅಹಮದ್ ಅವರು, ಈಶ್ವರ್ ಅವರು, ಮತ್ತೆ ಬೇರೆ ಬೇರೆ ಮೇಲ್ಮನೆಯ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಎಂ ಎಲ್ ಸಿಗಳು, ಎಂ ಎಲ್ ಎಗಳು, ನಾವೆಲ್ಲರೂ ಕೂಡ ನಿಯೋಗದಲ್ಲಿ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ನೀವು ಕೂಡ ಈಗಾಗಲೇ ಪ್ರಚಾರ ಮಾಡಿದ್ದೀರಿ. ಸಂತೋಷ್ ಕೆ ಪಾಟೀಲ್ ಅಂತಕ್ಕಂಥವರು ಒಬ್ಬರು ಸಿವಿಲ್ ಕಾಂಟ್ರಾಕ್ಟರ್, ಮತ್ತೆ ಬಿಜೆಪಿ ಕಾರ್ಯಕರ್ತ. ಅವರು ಬೆಳಗಾವಿ ಜಿಲ್ಲೆಗೆ ಸೇರಿದಂಥವರು, ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಸೇರಿದವರು. ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರು. ಈ ಸಂತೋಷ್ ಕೆ ಪಾಟೀಲ್ಗೆ ಹಳ್ಳಿ ರಸ್ತೆಗಳು ಮಾಡಲಿಕ್ಕೆ ಸೂಚಿಸಿದ್ದಾರೆ. 108 ಕೆಲಸಗಳು, 4 ಕೋಟಿ ತಗಲ್ತಕ್ಕ ವೆಚ್ಚ ಆಗ್ತಕ್ಕಂತ ಕಾಮಗಾರಿಗಳನ್ನ ಮಾಡಲಿಕ್ಕೆ ಹೇಳಿದ್ದಾರೆ. ಇವರು ಮಿನಿಸ್ಟರ್ ಹೇಳಿದ್ರು ಅಂತೇಳಿ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿ ಮುಗಿಸಿದ್ದಾರೆ. 2001 ವರ್ಕ್ ಆರ್ಡರ್ ಕೊಡ್ತೀವಿ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಆಮೇಲೆ ಕೆಲಸ ಎಲ್ಲ ಮುಗೀತು, ಪಾಪ ಸಾಲ ಮಾಡಿ ಕೆಲಸ ಮಾಡಿದ್ದಾರೆ, ತನ್ನ ಹೆಂಡತಿ ಒಡವೆ ಇಟ್ಬಿಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ, ಖಾಸಗಿಯವ್ರ ಹತ್ರ ಸಾಲ ತಗೊಂಡು ಕೆಲಸ ಮಾಡಿ ಕೆಲಸ ಮುಗಿಸಿದ್ದಾರೆ, ಮತ್ತೆ ಗುಣಮಟ್ಟದ ಕೆಲಸ ಮಾಡಿದ್ದಾರೆ. ಸರ್ಕಾರ ಒಬ್ಬರು ಮಂತ್ರಿಯಾಗಿ ಅವ್ರಿಗೂ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಯಾಗಿ ಅವರೇ ಕೆಲಸ ಮಾಡಿಸಿದ್ದಾರೆ. ಆದರೆ ವರ್ಕ್ ಆರ್ಡರ್ಸ್ ಕೊಡಲಿಕ್ಕೆ ಮತ್ತೆ ಬಿಲ್ ಪಾವತಿ ಮಾಡಲಿಕ್ಕೆ 40% ಕಮಿಷನ್ ಡಿಮ್ಯಾಂಡ್ ಮಾಡಿದ್ದಾರೆ. 40% ಕಮಿಷನ್ ಅನ್ನ ಈಶ್ವರಪ್ಪ ಮತ್ತು ಅವರ ಪಿ ಎಗಳು ಡಿಮ್ಯಾಂಡ್ ಮಾಡಿದ್ದಾರೆ. ಪಾಪ ಎಲ್ಲಿಂದ ಕೊಡ್ತಾರೆ ಇವರು ಸಾಲ ಮಾಡಿ ಕೆಲಸ ಮಾಡಿರೋರು? 40% ಎಲ್ಲಿಂದ ಕೊಡ್ತಾರೆ? ಸ್ವಲ್ಪ ಕೊಟ್ಟಿರಬಹುದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.